ಹಾಯ್ ಹಲೋ ಸ್ನೇಹಿತರ, ಜಗತ್ತಿನ ದೊಡ್ಡ ದೇಶವಾದ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಆವಾಗಲೇ ಯುದ್ಧದ ಭೀತಿ ಕಾಡುತ್ತಲೇ ಇರುತ್ತದೆ. ಸ್ನೇಹಿತರ, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಮರದಲ್ಲಿ ಈಗ ಕ್ಲಸ್ಟರ್ ಬಾಂಬ್ಗಳ ಆತಂಕ ಸಹ ಮೂಡಿದೆ. ಮಿತ್ರ ರಾಷ್ಟ್ರಗಳ ವಿರೋಧದ ಹೊರತಾಗಿಯೂ ಅಮೆರಿಕವು ಉಕ್ರೇನ್ಗೆ ಈ ಬಾಂಬ್ಗಳನ್ನು ರವಾನೆ ಮಾಡಿದೆ. ಈ ಬಾಂಬ್ಗಳನ್ನು 100ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈಗಾಗಲೇ ನಿಷೇಧ ಸಹ ಮಾಡಲಾಗಿದೆ. ಸದ್ಯದ ಅಮೆರಿಕ ಈ ನಿರ್ಧಾರಕ್ಕೆ ಮಿತ್ರ ರಾಷ್ಟ್ರಗಳಾದ ಇಂಗ್ಲೆಂಡ್, ಕೆನಡಾ, ನ್ಯೂಜಿಲೆಂಡ್, ಸ್ಪೇನ್ ಸೇರಿದಂತೆ ನ್ಯಾಟೋ ದೇಶಗಳು ಸಹ ಈ ವಿರೋಧ ಮಾಡಿವೆ. ಮಾನವ ಹಕ್ಕುಗಳ ಸಂಘಟನೆಯೂ ಕೂಡ ಈ ನಡೆಯ ಬಗ್ಗೆ ಖಂಡಿಸಿವೆ. ಹಾಗಾದರೆ ಸ್ನೇಹಿತರೆ, ಏನಿದು ಕ್ಲಸ್ಟರ್ ಬಾಂಬ್? ಈ ಕ್ಲಸ್ಟರ್ ಬಾಂಬನ್ನು ಕಂಡ್ರೆ ಅಷ್ಟಾಕೆ ಹೆದರಿಕೆ ಎಂಬುದನ್ನು ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕ್ಲಸ್ಟರ್ ಬಾಂಬ್ ಅಂದ್ರೇನು? ಸ್ನೇಹಿತರೆ, ಪ್ರದೇಶವೊಂದನ್ನು ಗುರಿಯಾಗಿಸಿಕೊಂಡು ಸಣ್ಣ ಸಣ್ಣ ಬಾಂಬ್ಗಳನ್ನು ಒಂದೇ ಸಮನೆ ಸುರಿಯುವುದೇ ಕ್ಲಸ್ಟರ್ ಬಾಂಬ್. ಕ್ಲಸ್ಟರ್ ಬಾಂಬ್ಗಳು ಟೊಳ್ಳಾದ ಹೊರ ಹೊದಿಕೆಯನ್ನು ಹೊಂದಿದ್ದು ಅದರೊಳಗೆ ಅಸಂಖ್ಯಾತ ಸಣ್ಣ ಸ್ಫೋಟಕ ಬಾಂಬ್ಗಳು ಸಹ ಇರುತ್ತವೆ. ಒಂದು ಅಂದಾಜಿನ ಪ್ರಕಾರ ಒಂದು ಕ್ಲಸ್ಟರ್ ಬಾಂಬ್ ಅಥವಾ ಶಸ್ತ್ರಾಸ್ತ್ರದ ಒಳಗೆ 2,000 ರಿಂದ 5,000 ಸಣ್ಣ ಬಾಂಬ್ಗಳಿರುತ್ತವೆ. ಅಂದರೆ 2,000 ಸಣ್ಣ ಸಣ್ಣ ಸ್ಫೋಟಕಗಳು ಅಥವಾ ಬಾಂಬ್ಲೆಟ್ಗಳೇ. ಯುದ್ಧ ವಿಮಾನದ ಮೂಲಕ ಒಮ್ಮೆ ಒಂದು ಕ್ಲಸ್ಟರ್ ಬಾಂಬ್ ಅನ್ನು ಬಿಡುಗಡೆಗೊಳಿಸಿದರೆ ಕ್ಲಸ್ಟರ್ ಬಾಂಬ್ನ ಹೊರಹೊದಿಕೆ ಕಳುಚಿಕೊಂಡು ಸಣ್ಣ ಸಣ್ಣ ಬಾಂಬ್ಲೆಟ್ಗಳು ಸ್ಫೋಟಕಗಳು ಗುರಿಯಾಗಿಸಿದ ಸಣ್ಣ ಅಥವಾ ದೊಡ್ಡ ಪ್ರಮಾಣದ ಪ್ರದೇಶದಲ್ಲಿ ಸ್ಫೋಟಕಗಳು ಸ್ಥಳವನ್ನು ನಾಶ ಮಾಡ್ತಾ ಹೋಗ್ತವೆ. ಸೈನಿಕರು, ಯುದ್ಧ ವಾಹನ ಮತ್ತು ರನ್ವೇಗಳು, ವಿದ್ಯುತ್ ಪ್ರಸರಣ ಮಾರ್ಗಗಳನ್ನು ನಾಶ ಮಾಡಲು ಈ ಕ್ಲಸ್ಟರ್ ಬಾಂಬ್ಗಳನ್ನು ಇವತ್ತು ಬಳಸಲಾಗುತ್ತದೆ. ಸ್ನೇಹಿತರೆ, ಸದ್ಯ ಅನೇಕ ಕ್ಲಸ್ಟರ್ ಬಾಂಬ್ಗಳು ಸಹ ಇವೆ. ಸುಧಾರಿತ ಕ್ಲಸ್ಟರ್ ಬಾಂಬ್ಗಳು ಆ್ಯಂಟಿ ಆರ್ಮರ್, ಆ್ಯಂಟಿ ಪರ್ಸನಲ್, ಆ್ಯಂಟಿ ಮೆಟೀರಿಯಲ್ ಸಂಯೋಜಿತ ರೂಪವನ್ನು ಪಡೆದಿವೆ. ಬ್ರೆಜಿಲ್ನ BLG-120, 204, 252 ಎಂಬ ಕ್ಲಸ್ಟರ್ ಶಸ್ತ್ರಾಸ್ತ್ರಗಳಿವೆ. ಫ್ರಾನ್ಸ್ನಲ್ಲಿ BFE-100, BLG-60 ಎಂಬ ಕ್ಲಸ್ಟರ್ ಬಾಂಬ್ ಇದೆ. AV-22, AV-250 ಮಾದರಿಯ ಬಾಂಬ್ಗಳನ್ನು ಜರ್ಮನಿ ಹೊಂದಿದೆ. ಹೀಗೆ ಬಾಂಬ್ ಎಲ್ಲ ರಾಷ್ಟ್ರಗಳಿಗಿಂತಲೂ ಹೆಚ್ಚು ಕ್ಲಸ್ಟರ್ ಶಸ್ತ್ರಾಸ್ತ್ರ ಸುಧಾರಣೆಗಳನ್ನು ಬಾಂಬ್ಗಳು ಅಮೆರಿಕ ಸಹ ಇವತ್ತು ಉತ್ಪಾದಿಸಿದೆ. ಕಡಿಮೆ ತೀವ್ರತೆಯ ಬಾಂಬ್ಗಳನ್ನು ಉಕ್ರೇನ್ ಯುದ್ಧದಲ್ಲಿ ಸಹ ಬಳಸಲಾಗಿದೆಯಂತೆ. ಮೊದಲು ಬಳಸಿದ್ದು ಎಲ್ಲಿ ಎಂದ ನೋಡುವುದಾದರೆ ಸ್ನೇಹಿತರ, 2ನೇ ವಿಶ್ವಯುದ್ಧದ ಸಮಯದಲ್ಲಿ ಜರ್ಮನ್ ತಯಾರಿಸಿದ ಕ್ಲಸ್ಟರ್ ಬಾಂಬ್ ಜರ್ಮನ್ SEX-2 ಎಂಬ ಕ್ಲಸ್ಟರ್ ಬಾಂಬನ್ನು ನಾಗರಿಕ ಮತ್ತು ಮಿಲಿಟರಿ ಪಡೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಯಿತು. ಆಗ ಇದನ್ನು ಮೊದಲು ಬಟರ್ಫ್ಲೈ ಎಂದು ಹೆಸರಿಸಲಾಗಿತ್ತು. 1970ರಿಂದ 1990ರ ಅವಧಿಯಲ್ಲೇ ಸ್ನೇಹಿತರೆ, ಜರ್ಮನಿ, ರಷ್ಯಾ, ಅಮೆರಿಕ ಮತ್ತು ಇಟ್ಲಿ ದೇಶಗಳು ಈ ಶಸ್ತ್ರಾಸ್ತ್ರಗಳನ್ನು ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದವು. 90ರ ದಶಕದ ಬಳಿಕ ಈ ಶಸ್ತ್ರಾಸ್ತ್ರಗಳ ವಿನ್ಯಾಸ ಮತ್ತು ಬಳಕೆಯಲ್ಲಿ ಮಹತ್ತರ ಬದಲಾವಣೆಗಳು ಸಹ ಆಗಿವೆ. ಪ್ರಸ್ತುತ 34 ದೇಶಗಳಲ್ಲಿ ಕ್ಲಸ್ಟರ್ ಶಸ್ತ್ರಾಸ್ತ್ರಗಳಿದ್ದು ಈಗಾಗಲೇ 20ಕ್ಕೂ ಹೆಚ್ಚು ದೇಶಗಳು ಈ ಶಸ್ತ್ರಾಸ್ತ್ರಗಳ ಅತಿ ಅಪಾಯವನ್ನು ಅರಿತಿವೆ. ಸ್ನೇಹಿತರೆ, ಕ್ಲಸ್ಟರ್ ಬಾಂಬ್ಗಳ ಪರಿಣಾಮವನ್ನು ನಾವಿಲ್ಲಿ ನೋಡುವುದಾದರೆ, ಕ್ಲಸ್ಟರ್ ಬಾಂಬ್ಗಳ ಮೊದಲ ಬಲಿಪಶುಗಳು ಅವರ ನಾಗರಿಕರು. ಸ್ಫೋಟದ ವೇಳೆ ಸುತ್ತಮುತ್ತಲಿನ ಯಾರಿಗಾದರೂ ಬಾಂಬ್ಲೆಟ್ಗಳು ತಗುಲಿ ತೀವ್ರವಾದ ಗಾಯಗಳು ಅಥವಾ ಸಾವಿಗೆ ಸಹ ಕಾರಣವಾಗಬಹುದು. ವರದಿಗಳ ಪ್ರಕಾರ ಗಮನಾರ್ಹ ಸಂಖ್ಯೆಯಲ್ಲಿ ಮಕ್ಕಳು ಸೇರಿದಂತೆ ಕ್ಲಸ್ಟರ್ ಯುದ್ಧ ಸಾಮಗ್ರಿಗಳಿಂದ ಸಾರ್ವಜನಿಕರಿಗೆ ನೋವಾಗುತ್ತದೆ. ಕ್ಲಸ್ಟರ್ ಶಸ್ತ್ರಾಸ್ತ್ರಗಳ ಬಾಂಬ್ಲೆಟ್ಗಳನ್ನು ವಿಶಾಲ ಪ್ರದೇಶದ ಮೇಲೆ ಹಾಕುವ ಪರಿಣಾಮ ವಿವೇಚನೆಯಿಲ್ಲದೆ ಅಪಾರ ನಾಗರಿಕರ ಸಾವಿನ ನೋವಿನ ಜೊತೆಗೆ ಆಯಾ ಪ್ರದೇಶದ ಸಂಪನ್ಮೂಲಗಳು ಸಾರ್ವಜನಿಕ ಮೂಲ ಸೌಲಭ್ಯಕ್ಕೆ ತೊಡಕುಗಳು ಸಹ ಉಂಟಾಗುತ್ತವೆ. ಈ ಕ್ಲಸ್ಟರ್ ಬಾಂಬ್ಗಳ ದೋಷವೆಂದರೆ ಪ್ರಯೋಗಿಸಿದ ಅನೇಕ ಬಾಂಬ್ಗಳು ಕೆಲವೊಮ್ಮೆ ತನ್ನ ಹೊರ ಕವಚವನ್ನೇ ತೆರೆದುಕೊಳ್ಳದೆ ಯುದ್ಧ ಭೂಮಿಯಲ್ಲಿ ಹಾಗೇ ಉಳಿಯುತ್ತದೆ. ಅದು ಕಾಲಾಂತರದಲ್ಲಿ ಸ್ಫೋಟಿಸಿ ಸಾರ್ವಜನಿಕ ಹಾನಿಯನ್ನು ಸಹ ಉಂಟು ಮಾಡುತ್ತದೆ. ಸ್ನೇಹಿತರೆ, ಕ್ಲಸ್ಟರ್ ಬಾಂಬ್ಗಳ ದೊಡ್ಡ ಪ್ರಮಾಣದಲ್ಲಿ ಬಳಕೆಯಾದ ಪ್ರದೇಶವನ್ನು ಸಹ ಇದು ಹಾನಿಗೊಳಿಸುತ್ತದೆ. ಯುದ್ಧದ ಅನಂತರ ಯುದ್ಧ ಸ್ಥಳ ಚೇತರಿಕೆ, ಪುನರ್ನಿರ್ಮಾಣ ಮತ್ತು ಸ್ಥಳಾಂತರಗೊಂಡ ಜನಸಂಖ್ಯೆ ಸುರಕ್ಷಿತವಾದ ವಾಪಸಾತಿಗೆ ದೀರ್ಘ ಸವಾಲುಗಳನ್ನು ಇದು ಸೃಷ್ಟಿಸುತ್ತದೆ. ಹಾಗೆ ಉಕ್ರೇನ್ಗೆ ಸರಬರಾಜು ಮಾಡಲಾಗುತ್ತಿರುವ ಅಮೆರಿಕ ಕ್ಲಸ್ಟರ್ ಬಾಂಬ್ಗಳು ಈಗಾಗಲೇ ರಷ್ಯಾ ಬಳಸಿರುವ ಶಸ್ತ್ರಾಸ್ತ್ರಗಳಿಗಿಂತ ಕಡಿಮೆ ತೀವ್ರತೆ ಮತ್ತು ಸಮರ್ಥವನ್ನು ಹೊಂದಿದೆ ಎಂದು US ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸುಲ್ಲಿವಾನ್ ತಿಳಿಸಿದ್ದಾರೆ. ಈ ಕ್ಲಸ್ಟರ್ ಬಾಂಬ್ಗಳನ್ನು ನಿಷೇಧಿಸುವುದಾದರೆ ಏಕೆಂದರೆ ಸ್ನೇಹಿತರೆ, ಅಪಾರ ಸಾವು ನೋವು, ಪ್ರದೇಶದ ಸಂಪೂರ್ಣ ನಾಶದಿಂದ ಈ ಶಸ್ತ್ರಾಸ್ತ್ರಗಳನ್ನು ಇತ್ತೀಚೆಗೆ ನಿಷೇಧ ಸಹ ಮಾಡಲಾಗ್ತದೆ. ಹಾಗಾದರೆ ಸ್ನೇಹಿತರೆ, ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.